ಮಂಗಳೂರು ವಿಮಾನ ನಿಲ್ದಾಣಕ್ಕೆ ನಾಮಕರಣ ಮಾಡುವ ವಿಷಯದಲ್ಲಿ ಚರ್ಚೆಗಳು ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಸಲಹೆ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಶ್ರೀ ಮಧ್ವಶಂಕರ ಎಂಬಂತಹ ಹೆಸರನ್ನು ಇಡಬೇಕು ಅಂತ. ಯಾಕೆಂದರೆ ನಾವೆಲ್ಲರೂ ಕೂಡ ಭಾರತವನ್ನು ವಿಶ್ವಗುರುವನ್ನಾಗಿ ಕಾಣಬೇಕು ಅಂತೇಳಿ ಕನಸು ಕಾಣ್ತಾ ಇದ್ದೇವೆ. ಎಲ್ಲ ರಾಜಕಾರಣಿಗಳು ಕೂಡ ಪದೇ ಪದೇ ಅದನ್ನೇ ಹೇಳ್ತಾ ಇದ್ದಾರೆ. ಈ ದೃಷ್ಟಿಯಲ್ಲಿ ಈಗಾಗಲೇ ದಾರ್ಶನಿಕವಾಗಿ ಮೇರು ಗುರುಗಳಾಗಿ ಜಗತ್ತಿನಲ್ಲಿ ಪ್ರಸಿದ್ಧರಾದಂತಹ ಶ್ರೀ ಮಧ್ವಾಚಾರ್ಯರು, ಶ್ರೀ ಶಂಕರಾಚಾರ್ಯರ ಹೆಸರನ್ನು ನಾವು ಇಟ್ಟರೆ ಅದು ನಮ್ಮ ದೇಶಕ್ಕೆ ಹೆಮ್ಮೆಯೂ ಆಗ್ತದೆ. ಆ ಮೂಲಕ ನಮ್ಮ ಒಂದು ವಿಶ್ವಗುರುತ್ವವನ್ನು ನಾವು ಪ್ರಸ್ತುತಪಡಿಸಿದಾಗೆ ಆಗ್ತದೆ. ಹೇಗೆ ಉತ್ತರ ಪ್ರದೇಶದಲ್ಲಿ ಶ್ರೀರಾಮನ ಹೆಸರಿನಲ್ಲಿ ವಿಮಾನ ನಿಲ್ದಾಣ ಬಂದಿದೆಯೋ, ಉತ್ತರ ಭಾರತ ಎಂಬುದು ದೇವರುಗಳ ಅವತಾರದ ಒಂದು ಭೂಮಿಯಾದರೆ ದಕ್ಷಿಣ ಭಾರತ ಆಚಾರ್ಯರುಗಳ ಅವತಾರದ ಭೂಮಿಯಾಗಿದೆ. ಈ ದೃಷ್ಟಿಯಲ್ಲಿ ದಕ್ಷಿಣ ಭಾರತದಲ್ಲಿ ಬಹಳ ಪ್ರಮುಖವಾದಂಥ ಈ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಶ್ರೀಮಧ್ವ ಶಂಕರ ಎಂಬಂತಹ ಹೆಸರು ಇಡುವುದು ಅತ್ಯಂತ ಸೂಕ್ತ ಅಂತ ನಮ್ಮ ಭಾವನೆ. ಅದರ ಜೊತೆಗೆ ಉಳಿದೆಡೆ ಎಲ್ಲ ಇರತಕ್ಕಂತಹ ವಿಮಾನ ನಿಲ್ದಾಣಗಳಿಗೂ ಕೂಡ ಆ ವಿಮಾನ ನಿಲ್ದಾಣದ ಹತ್ತಿರದಲ್ಲಿರತಕ್ಕಂತಹ ದಾರ್ಶನಿಕರ ಹೆಸರು, ಬಸವಣ್ಣ, ಶ್ರೀರಾಮಾನುಜಾಚಾರ್ಯ ಇವರೆಲ್ಲರ ಹೆಸರನ್ನು ನಾವು ಪ್ರಸ್ತುತಪಡಿಸಿದರೆ ವಿಶ್ವಗುರುವನ್ನಾಗಿ ಭಾರತವನ್ನು ಕಾಣಲಿಕ್ಕೆ ಇದು ಸಹಕಾರಿಯಾಗ್ತದೆ ಅಂತೇಳಿ ನಾವು ಭಾವಿಸ್ತಾ ಇದ್ದೇವೆ. ಈ ದೃಷ್ಟಿಯಲ್ಲಿ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಶ್ರೀಮಧ್ವ ಶಂಕರ ವಿಮಾನ ನಿಲ್ದಾಣ ಎಂಬಂತಹ ಹೆಸರನ್ನು ಸರ್ಕಾರವು ಪರಿಗಣಿಸಬೇಕು ಅಂತ ನಮ್ಮ ಆಶಯವಾಗಿದೆ.